ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕನ್ನಡ ನ್ಯೂಸ್ ಅಡ್ಡಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಜಗತ್ತು ಈಕೆಯನ್ನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಆಕೆ ಮಾಡಿ ಹೋದಂತಹ ಘನ ಕಾರ್ಯ ಅವಳ ಹೆಸರನ್ನು ಇತಿಹಾಸದ ಕರಾಳ ಪುಟಗಳಲ್ಲಿ ಭದ್ರವಾಗಿ ಸೇರಿಸಿಬಿಟ್ಟಿದೆ. ನೋಡೋಕೆ ಅವಳು ಅಪ್ರತಿಮ ಸುಂದರಿ. ಹಂಗೇರಿಯ ಸಾಮ್ರಾಜ್ಯದಲ್ಲಿ ಪಾಳೆಗಾರನ ಕುಟುಂಬದಲ್ಲಿ ಹುಟ್ಟಿ ಬೆಳೆದಾಕೆ. ಅವಳ ಸೌಂದರ್ಯಕ್ಕೆ ಇಡೀ ಯುರೋಪೇ ತಲೆಬಾಗ್ತಿತ್ತು. ಆಕೆಯನ್ನು ಮದುವೆಯಾಗೋಕೆ ಅಂತ ಹಲವು ಸಾಮ್ರಾಜ್ಯದ ಯುವರಾಜರು ಆತೊರೆಯುತ್ತಿದ್ದರು. ಅಂತಹ ಅತಿರೂಪ ಸುಂದರಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರೋದು ರಕ್ತ ಪಿಪಾಸು ಅಂತ. ಹೌದು, ನೀವು ಇಂಟರ್ನೆಟ್ನಲ್ಲಿ ಬ್ಲಡ್ ಕೌಂಟೆಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಇವತ್ತು ನಾನು ನಿಮಗೆ ಹೇಳ ಹೊರಟಿರೋ ಸ್ಟೋರಿ ಎಲಿಜಬೆತ್ ಬಾರ್ತೋಲಿಯದ್ದು. ಇವಳ ಹೆಸರು ಕೇಳಿದರೆ ಇಡೀ ಮನುಕುಲವೇ ಬೆಚ್ಚಿ ಬೀಳಬೇಕು. ಅಂತಹ ಬರ್ಬರ ಹತ್ಯಾ ಸರಣಿಯೊಂದರ ಕಥಾನಾಯಕಿ ಈಕೆ. ಇವಳನ್ನು ಇತಿಹಾಸ ನೆನಪಿಸಿಕೊಳ್ಳೋದೆ ರಕ್ತ ಪಿಪಾಸು ಅಂತ. ಜಗತ್ತಿನ ಚರಿತ್ರೆಯಲ್ಲಿ ದಾಖಲಾಗಿರೋ ಕುಖ್ಯಾತ ಸೀರಿಯಲ್ ಕಿಲ್ಲರ್ ಈಕೆ. 650 ಹೆಚ್ಚು ಯುವತಿಯರನ್ನು ಬರ್ಬರವಾಗಿ ಕೊಂದು ಅವರ ರಕ್ತದಲ್ಲಿ ಅಕ್ಷರಶಃ ಸ್ನಾನ ಮಾಡಿದವಳು ಈ ಎಲಿಜಬೆತ್ ಬಾರ್ತೋಲಿ. 54 ವರ್ಷ ಬದುಕಿದ್ದ ಈಕೆ ತನ್ನ ಜೀವನದಲ್ಲಿ ತಿಂದು ಮುಗಿಸಿದ್ದು 650 ಅಮಾಯಕ ಬಾಲೆಯರನ್ನು. ಅಂದ ಹಾಗೆ ಈ ಎಲಿಜಬೆತ್ ಬಾರ್ತೋಲಿ ಹುಟ್ಟಿದ್ದು 1560. ಇವಳ ವಯಸ್ಸು 10 ವರ್ಷವಾಗಿದ್ದಾಗಲೇ ಈಕೆಯ ಮದುವೆಯ ಮಾತುಕತೆಗಳೆಲ್ಲವೂ ಮುಗಿದು ಹೋಗಿತ್ತು. 15 ವರ್ಷಕ್ಕೆ ಈಕೆ ಅತಿಲೋಕ ಸುಂದರಿ ಅನ್ನೋ ಖ್ಯಾತಿಗೆ ಪಾತ್ರವಾಗಿದ್ದಳು. ಇವಳಿಗೆ 15 ವರ್ಷವಿದ್ದಾಗ ಫೆರೆನ್ಸ್ ನಡಾಸ್ಟಿ ಅನ್ನೋ ಸೇನಾಧಿಕಾರಿಯೊಂದಿಗೆ ಮದುವೆಯಾಗಿತ್ತು. ಮದುವೆಗೆ ಮೊದಲೇ, ಅಂದರೆ ತನ್ನ 13 ವಯಸ್ಸಿನಲ್ಲೇ ಈಕೆ ತನ್ನ ಪ್ರಿಯಕರನಿಂದ ಮಗುವನ್ನು ಪಡಿತಾಳೆ. ತಮ್ಮ ಮನೆತನದ ಹೆಸರು ಕೆಟ್ಟು ಹೋಗುತ್ತೆ ಅಂತ ಮಗುವನ್ನು ಮಹಿಳೆಯೊಬ್ಬಳಿಗೆ ಕೊಡಲಾಗುತ್ತೆ. ಆ ನಂತರದ 2 ವರ್ಷದಲ್ಲಿ ನಡೆದದ್ದೇ ಈಕೆಯ ಮದುವೆ. ಅವತ್ತಿನ ಕಾಲದ ಯುರೋಪ್ನ ಅಷ್ಟು ರಾಜಮನೆತನಗಳು ಎಲಿಜಬೆತ್ ಬಾರ್ತೋಲಿಯ ಮದುವೆಗೆ ಬಂದಿರುತ್ತವೆ. ಅದು ಯುರೋಪ್ನಲ್ಲಿ ನಡೆದ ವೈಭವದ ಮದುವೆಗಳಲ್ಲೊಂದು. ಮದುವೆಯಾದ ನಂತರ ಎಲಿಜಬೆತ್ ಬಾರ್ತೋಲಿ ಗಂಡನ ಮನೆಯಾದ ಹಂಗೇರಿಯಾದ ಸರ್ವಾರ್ ನಗರಕ್ಕೆ ಶಿಫ್ಟ್ ಆಗ್ತಾಳೆ. ವಿಯೆನ್ನಾದಲ್ಲಿ ತನ್ನ ಗಂಡ ವಿದ್ಯಾಭ್ಯಾಸಕ್ಕೆ ಅಂತ ಹೋದಾಗ ಈಕೆ ಇಲ್ಲಿನ ಬೃಹತ್ ಕೋಟೆಯಲ್ಲಿ ಏಕಾಂಗಿ ಜೀವನವನ್ನು ನಡೆಸ್ತಾಳೆ. ಎಲಿಜಬೆತ್ ಬಾರ್ತೋಲಿಯನ್ನು ಮದುವೆಯಾದ ಫೆರೆನ್ಸ್ ನಡಾಸ್ಟಿ ತನ್ನ ಪತ್ನಿಗೆ ಸ್ಲೊವಾಕಿಯಾದಲ್ಲಿ ಒಂದು ಅರಮನೆಯನ್ನು ಉಡುಗೊರೆಯಾಗಿ ನೀಡಿದ್ದ. ಕ್ಯಾಥೆಟಿಕ್ ಅನ್ನೋ ಊರಿನಲ್ಲಿದ್ದ ಆ ಅರಮನೆ ಬಲಿಷ್ಠ ಕೋಟೆಯ ರಕ್ಷಣೆಯೊಳಗಿತ್ತು. ವಿದ್ಯಾಭ್ಯಾಸ ಮುಗಿದ ನಂತರ ಎಲಿಜಬೆತ್ ಬಾರ್ತೋಲಿಯನ್ನು ಫೆರೆನ್ಸ್ ನಡಾಸ್ಟಿ ಈ ಕ್ಯಾಥೆಟಿಕ್ ಕೋಟೆಗೆ ಕರೆತಂದ. 650 ಹೆಚ್ಚು ಮಾರಣ ಹೋಮಗಳಿಗೆ ಸಾಕ್ಷಿಯಾಗಿರೋ ಈ ಕೋಟೆ ಇವತ್ತಿಗೂ ಮೂಕ ಸಾಕ್ಷಿಯಂತಿದೆ. 1578 ಫೆರೆನ್ಸ್ ನಡಾಸ್ಟಿ ಹಂಗೇರಿಯನ್ ಸೇನೆಯ ಮುಖ್ಯ ಕಮಾಂಡರ್ ಪದವಿಗೇರಿದ್ದ. ಅದು ಒಟ್ಟೋಮನ್ ಸಾಮ್ರಾಜ್ಯ ಮತ್ತು ಯುರೋಪ್ ರಾಜ್ಯಮನೆತನಗಳ ಮಧ್ಯೆ ನಡೆಯುತ್ತಿದ್ದ ರಣಭೀಕರ ಯುದ್ಧದ ಕಾಲ. ತನ್ನ ಪತ್ನಿ ಎಲಿಜಬೆತ್ ಬಾರ್ತೋಲಿಯನ್ನು ಏಕಾಂಗಿಯಾಗಿ ಮಾಡಿ ಫೆರೆನ್ಸ್ ನಡಾಸ್ತಿ ಯುದ್ಧಕ್ಕೆ ಹೋಗಿಬಿಟ್ಟ. ಇದಾದ ಮೇಲೆ ಆರಂಭವಾಗಿದ್ದೇ ಇತಿಹಾಸದ ಕರಾಳ ಮಾರಣ ಹೋಮ. ಯುದ್ಧ ಮುಗಿಸಿ ನಡಾಸ್ತಿ ವಾಪಸಾದ ಮೇಲೂ ಈ ಮಾರಣ ಹೋಮ ಮುಂದುವರಿದೇ ಇತ್ತು. ಅದು ಬರೋಬ್ಬರಿ 20 ವರ್ಷಗಳ ಕಾಲ ನಡೆದ ಯುವತಿಯರ ಸರಣಿ ಹತ್ಯೆ. ಲಭ್ಯವಿರೋ ದಾಖಲೆಗಳ ಪ್ರಕಾರ ಎಲಿಜಬೆತ್ ಬಾರ್ತೋಲಿ ಮಾಡಿದ ಯುವತಿಯರ ಹತ್ಯೆಗಳ ಸಂಖ್ಯೆ 650. ಆದರೆ ಇದಕ್ಕಿಂತಲೂ ಹೆಚ್ಚು ಕನ್ಯೆಯರನ್ನು ಕೊಂದುಬಿಟ್ಟಳು ಅನ್ನೋ ವಾದಗಳು ಇವೆ. ಇಷ್ಟಕ್ಕೂ ಈ ಎಲಿಜಬೆತ್ ಬಾರ್ತೋಲಿ ಅನ್ನೋ ಸುಂದರಿ ಇಷ್ಟೊಂದು ಮಾರಣ ಹೋಮಗಳನ್ನು ಮಾಡಿದ್ಯಾಕೆ? ಅದಕ್ಕೆ ಇತಿಹಾಸ ಕೊಡುವ ಉತ್ತರ ಸೌಂದರ್ಯ.
ಈ ಎಲಿಜಬೆತ್ ಬಾರ್ತೋಲಿಗೆ ಯುವತಿಯರ ರಕ್ತದಲ್ಲಿ ಸ್ನಾನ ಮಾಡುವ ಅಭ್ಯಾಸವಿತ್ತು. ಕನ್ಯೆಯರ ಬಿಸಿ ರಕ್ತವನ್ನು ಈಕೆ ಅಕ್ಷರಶಃ ಕುಡಿಯುತ್ತಿದ್ಲು. ಅದಕ್ಕೆ ಕಾರಣ, ರಕ್ತದಲ್ಲಿ ಸ್ನಾನ ಮಾಡಿದರೆ, ಕನ್ಯೆಯರ ರಕ್ತವನ್ನು ಕುಡಿದರೆ ಚಿರಯೌವನೆಯ ರೂಪದಲ್ಲೇ ಇರ್ತೇನೆ ಅನ್ನೋ ಆಕೆಯ ನಂಬಿಕೆ. ಇದಕ್ಕಾಗಿ ಈ ಎಲಿಜಬೆತ್ ಬಾರ್ತೋಲಿ 20 ವರ್ಷಗಳಲ್ಲಿ ಮಾಡಿದ್ದು ಬರೋಬ್ಬರಿ 650 ಹೆಚ್ಚು ಕೊಲೆ. ಅಂದರೆ ಒಂದು ವರ್ಷಕ್ಕೆ 30 ಹೆಚ್ಚು ಯುವತಿಯರ ಕೊಲೆ, ತಿಂಗಳಿಗೆ 2-3 ಕನ್ಯೆಯರ ಕಗ್ಗೊಲೆ. 1590 1610 ಎರಡು ದಶಕಗಳು ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿರೋ 650 ಯುವತಿಯರ ರಕ್ತ ಹರಿದ ಕಥೆಯನ್ನು ಹೇಳುತ್ತವೆ. ಎಲಿಜಬೆತ್ ಬಾರ್ತೋಲಿ ಮಹಾವಿದ್ಯಾವಂತೆ. ತನ್ನ 15ನೇ ವಯಸ್ಸಿಗೆ ಈಕೆಗೆ 4 ಭಾಷೆಗಳ ಮೇಲೆ ಹಿಡಿತವಿತ್ತು. ಈಕೆಯನ್ನು ರಕ್ತಪಿಪಾಸು ಅಂತ ಹೇಳೋ ಇತಿಹಾಸ ಇವಳನ್ನು ವಿಕೃತ ಕಾಮಕಿ ಅಂತಲೂ ಗುರುತಿಸುತ್ತೆ. ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಅನ್ನೋ ಗೀಳಿಗೆ ಬಿದ್ದಿದ್ದ ಈಕೆಗೆ ರಕ್ತದಲ್ಲಿ ಸ್ನಾನ ಮಾಡುವ, ರಕ್ತವನ್ನು ಕುಡಿಯುವ ವಿಚಿತ್ರ ಅಭ್ಯಾಸಕ್ಕೆ ದಾರಿ ಮಾಡಿಕೊಟ್ಟಿತ್ತು. ತನಗೆ ವಯಸ್ಸಾದಂತೆ ತನ್ನ ಸೌಂದರ್ಯ ಹಾಳಾಗಿ ಬಿಡುತ್ತೆ ಅನ್ನೋ ಆತಂಕ ಈಕೆಗಿತ್ತು. ಒಂದು ದಿನ ಎಲಿಜಬೆತ್ ಬಾರ್ತೋಲಿ ತನ್ನ ಸಹಾಯಕಿಯಿಂದ ತಲೆಗೂದಲನ್ನು ಬಾಚಿಸಿಕೊಳ್ತಿರ್ತಾಳೆ. ಆಗ ಒಂದು ತಲೆಕೂದಲು ಕೆಳಗೆ ಬೀಳುತ್ತೆ. ಕೂದಲು ಬೀಳಿಸಿದಳು ಅನ್ನೋ ಆಕ್ರೋಶಕ್ಕೆ ಚಾಕುವಿನಿಂದ ಸಹಾಯಕಿಗೆ ಬಲವಾಗಿ ಇರಿದಿದ್ದಳಂತೆ. ಆಗ ಸೇವಕಿಯ ರಕ್ತ ಎಲಿಜಬೆತ್ಲ ಮುಖದ ಮೇಲೆ ಮತ್ತು ಕೈಗಳ ಮೇಲೆ ಬಿದ್ದಿರುತ್ತೆ. ಆ ರಕ್ತವನ್ನು ತೊಳೆದುಕೊಂಡ ನಂತರ ತನ್ನ ಮುಖ ಮತ್ತು ಕೈಗಳು ಮೊದಲಿಗಿಂತಲೂ ಕಾಂತಿಯುತವಾಗಿವೆ ಅನ್ನಿಸಿತ್ತು. ಇದೇ ಅವಳ ರಕ್ತ ಸ್ನಾನಕ್ಕೆ, ರಕ್ತ ಪಾನಕ್ಕೆ ಪ್ರೇರಣೆಯಾಗಿತ್ತು. ಇದಾದ ನಂತರ ನಡೆದಿದ್ದೆಲ್ಲವೂ ನೆತ್ತರ ದಾಹವೇ. ತನ್ನ ರಾಜ್ಯದಲ್ಲಿದ್ದ ಬಡ ಹೆಣ್ಣು ಮಕ್ಕಳು, ಕೂಲಿಯ ಹುಡುಗಿಯರನ್ನು ಈ ಕೋಟೆಗೆ ಎಳೆತಂದು ವಿಚಿತ್ರವಾಗಿ ಕೊಲ್ಲಲಾಗ್ತಿತ್ತು. ಎಲಿಜಬೆತ್ ಬಾರ್ತೋಲಿಯ ಆದೇಶವನ್ನು ಚಾಚೂ ತಪ್ಪದೆ ಪಾಲಿಸುವಂತಹ ಸೇವಕರಿದ್ದರು ಆ ಕೋಟೆಯಲ್ಲಿ. ಹಾಗೆ 20 ವರ್ಷಗಳಲ್ಲಿ 650 ಹೆಚ್ಚು ಯುವತಿಯರನ್ನು ಕೊಂದು ಅವರ ರಕ್ತವನ್ನು ಅಕ್ಷರಶಃ ಕುಡಿದಿದ್ದಳು ಈಕೆ. ಈಕೆಯ ಗಂಡ ಫೆರೆನ್ಸ್ ನಡಾಸ್ತಿ ತನ್ನ 48ನೆಯ ವಯಸ್ಸಿನಲ್ಲಿ ಸತ್ತು ಹೋಗ್ತಾನೆ. ಇವನ ಸಾವಿಗೆ ಸ್ಪಷ್ಟ ಕಾರಣಗಳು ಲಭ್ಯವಿಲ್ಲ. ಗಂಡ ಸತ್ತು ಹೋದ ನಂತರ ಬಾರ್ತೋಲಿಯ ಕ್ರೌರ್ಯ ದುಪ್ಪಟ್ಟಾಗಿತ್ತು. ತನ್ನ ಗಂಡ ಸತ್ತ ನಂತರ ಕೆಥೆಟಿಕ್ ಕೋಟೆಯಲ್ಲಿ ನಡೆಯುತ್ತಿದ್ದ ರಣಭೀಕರ ಮಾರಣ ಹೋಮಗಳ ಬಗ್ಗೆ ಜನರು ಮಾತನಾಡಿಕೊಳ್ಳಲಾರಂಭಿಸಿದ್ರು. ಈ ವಿಷಯ ಹಂಗೇರಿಯಾದ ರಾಜನಿಗೆ ತಿಳಿಯೋಕೆ ತುಂಬ ಸಮಯವೇನೂ ಹಿಡಿಯಲಿಲ್ಲ. ಕೊನೆಗೆ 1610 ಹಂಗೇರಿಯಾದ ದೊರೆ 2ನೇ ಮಾತಿಯಾನ್ ತನಿಖೆಗೆ ಆದೇಶಿಸಿದ್ದ. ತನಿಖೆಯಲ್ಲಿ ಬೆಳಕಿಗೆ ಬಂದಿದ್ದು ಇನ್ನೂ ಘೋರ. ಎಲಿಜಬೆತ್ ಬಾರ್ತೋಲಿಯ ಕ್ರೌರ್ಯಕ್ಕೆ ಬಲಿಯಾದ ಹೆಣ್ಣು ಮಕ್ಕಳ ವಯಸ್ಸು 10-14 ವರ್ಷವಷ್ಟೇ ಆಗಿತ್ತು. ಎಲಿಜಬೆತ್ ಬಾರ್ತೋಲಿ ಮತ್ತು ಆಕೆಯ ಸಹಚರರು ನಡೆಸಿದ ಘೋರ ಮಾರಣ ಹೋಮದ ವಿರುದ್ಧ 300 ಜನ ಸಾಕ್ಷಿ ಹೇಳಿದ್ರು. 1610 December 30 ಎಲಿಜಬೆತ್ ಬಾರ್ತೋಲಿ ಅನ್ನೋ ಕ್ರೂರ ಮೃಗದ ಬಂಧನವಾಯಿತು. ಈಕೆಯ ಜೊತೆಗಿದ್ದ 4 ಅರೆಸ್ಟ್ ಆದರು. ತನಿಖೆಯ ವೇಳೆ ಬಾರ್ತೋಲಿ ನಡೆಸಿದ ಹತ್ಯಾಕಾಂಡದಲ್ಲಿ ಸತ್ತ ಹುಡುಗಿಯರ ಸ್ಪಷ್ಟ ಸಂಖ್ಯೆ ಸಿಗಲಿಲ್ಲ. ಲೆಕ್ಕಕ್ಕೆ ಸಿಕ್ಕಿದ್ದು 650. ಕ್ಯಾಥೆಟಿಕ್ ಕೋಟೆಯ ಆವರಣದಲ್ಲೇ ಹೂಳಲಾಗಿದ್ದ 200 ಹೆಚ್ಚು ಶವಗಳ ಅವಶೇಷಗಳನ್ನು ಹೊರತೆಗೆಯಲಾಯಿತು. ಹಂಗೇರಿಯಾದ ಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲಿ 650 ಕನ್ಯೆಯರ ಹತ್ಯಾಕಾಂಡ ನಡೆದಿದೆ ಅಂತ ನ್ಯಾಯಾಧೀಶರು ಶರಾಬರೆದಿದ್ರು. ಎಲಿಜಬೆತ್ ಬಾರ್ತೋಲಿಯನ್ನು ಕ್ಯಾಥೆಟಿಕ್ ಕೋಟೆಯ ಕತ್ತಲ ಕೋಣೆಗೆ ದೂಡಲಾಯಿತು. ಆ ಕೋಣೆಗೆ ಒಂದೇ ಒಂದು ಸಣ್ಣ ಕಿಟಕಿಯೂ ಇರಲಿಲ್ಲ. ರಾಜಕುಟುಂಬಕ್ಕೆ ಹತ್ತಿರವಾದ ಕುಟುಂಬವಾಗಿದ್ದರಿಂದ ಆಕೆಯನ್ನು ಜೈಲಿಗೆ ಹಾಕಲಿಲ್ಲ. ಉಳಿದ 4 ಅಪರಾಧಿಗಳಿಗೆ ಜೀವಾವಧಿ ಪೂರ್ಣ ಶಿಕ್ಷೆ ನೀಡಲಾಯಿತು.
ಕ್ಯಾಥೆಟಿಕ್ ಕೋಟೆಯ ಕತ್ತಲ ಕೋಣೆಯಲ್ಲಿಯೇ 4 ವರ್ಷ ಕಳೆದ ಎಲಿಜಬೆತ್ ಬಾರ್ತೋಲಿ 1614 ಆಗಸ್ಟ್ 21 ರಾತ್ರಿ ಮಲಗಿದ್ದಲ್ಲೇ ಶವವಾದ್ಲು. ಅದೇ ವರ್ಷ ಆಗಸ್ಟ್ 25 ಕ್ಯಾಥೆಟಿಕ್ ಕೋಟೆಯಲ್ಲೇ ಆಕೆಯ ಅಂತ್ಯ ಸಂಸ್ಕಾರ ಮಾಡಲಾಯಿತು ಅಂತ ಹೇಳಲಾಗುತ್ತೆ. ಆದರೆ ಎಲಿಜಬೆತ್ ಬಾರ್ತೋಲಿಯ ಸಮಾಧಿ ಎಲ್ಲಿದೆ ಅನ್ನೋ ದಾಖಲೆಗಳೇ ಇಲ್ಲ. ಒಂದು ವಾದದ ಪ್ರಕಾರ ಕ್ಯಾಥೆಟಿಕ್ ಗ್ರಾಮಸ್ಥರ ವಿರೋಧದಿಂದ ಬಾರ್ತೋಲಿಯ ಶವವನ್ನು ಆಕೆಯ ತವರೂರಿಗೆ ಕಳಿಸಿಕೊಡಲಾಯಿತು. ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಆದರೆ ಎಲಿಜಬೆತ್ ಸಮಾಧಿ ಎಲ್ಲಿದೆ ಅನ್ನೋ ಪ್ರಶ್ನೆಗೆ ಇಡೀ ಅಹಂಗೇರಿಯಾದಲ್ಲೇ ಉತ್ತರವಿಲ್ಲ. ಇದು ಮಹಿಳೆಯೊಬ್ಬಳು ಇತಿಹಾಸದಲ್ಲಿ ನಡೆಸಿದ ಘನ ಘೋರ ಹತ್ಯಾಕಾಂಡವೊಂದರ ಕಥಾನಕ. ಈಕೆಯನ್ನು ಜಗತ್ತಿನ ಅತ್ಯಂತ ಕ್ರೂರ ಮಹಿಳೆ ಅಂತಲೇ ಕರೆಯಲಾಗುತ್ತೆ. ಚಿಕ್ಕಂದಿನಲ್ಲಿ ಈಕೆಯ ಕುಟುಂಬದಲ್ಲಿದ್ದ ಸೈನ್ಯಾಧಿಕಾರಿಗಳ ಕ್ರೌರ್ಯ ಈಕೆಯನ್ನ ಈ ಮಟ್ಟಿಗೆ ಪ್ರಭಾವಗೊಳಿಸಿರಬಹುದು ಅನ್ನುವಂತಹ ವ್ಯಾಖ್ಯಾನಗಳಿವೆ. ಜಗತ್ತಿನ ಅತ್ಯಂತ ಕ್ರೂರ ಮಹಿಳೆಯರ ಸಾಲಿನಲ್ಲಿ ಎಲಿಜಬೆತ್ ಬಾರ್ತೋಲಿಯ ಹೆಸರು ಮೊದಲನೇ ಸ್ಥಾನದಲ್ಲಿದೆ. ಹಾಗಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಿದೆ.